ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ಪದೇ ಪದೇ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಅಥವಾ ವಿರೋಧ ಪಕ್ಷದ ಪ್ರತಿಪಕ್ಷದ ಯಾವುದೇ ನಾಯಕರಾಗಿರ್ಬೋದು, ಬಿಜೆಪಿಯಲ್ಲಿ ಸ್ಟಾರ್ ಪ್ರಚಾರಕರಿಲ್ಲ, ಬಿಜೆಪಿಯಲ್ಲಿ ಸ್ಟಾರ್ ಪ್ರಚಾರಕರಿಲ್ಲ, ಅದೇ ಕೊನೆ ಕ್ಷಣದಲ್ಲಿ ಜೆ ಪಿ ನಡ್ಡಾ, ಯೋಗಿ ಆದಿತ್ಯನಾಥ್, ಮೋದಿ, ಅಮಿತ್ ಶಾ ಅವರನ್ನ ಕರ್ಕೊಬಂದು ಜನರನ್ನ ಮಂಕ್ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮತಕ್ಕಾಗಿ. ನೋಡ್ರಿ, ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನ ವಿಶ್ವವೇ, ಇಡೀ ಜಗತ್ತು ಒಪ್ಕೊಳ್ತಾ ಇರ್ತಕ್ಕಂಥ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇನ್ನು ಕರ್ನಾಟಕ ದೇಶದ ಬಗ್ಗೆ ಮಾತಾಡೋದಾದ್ರೆ ಅಂಥ ಉತ್ತರ ಪ್ರದೇಶದಲ್ಲೂ ಕೂಡ ನರೇಂದ್ರ ಮೋದಿಜಿ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನು ನೋಡಿಕೊಂಡು ಜನ ಆಶೀರ್ವಾದ ಮಾಡಿದ್ರು. ಅದೇ ರೀತಿ ಉತ್ತರಾಖಂಡ್ ಇರ್ಬೋದು, ಬೇರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲೂ ಕೂಡ ಎಲ್ಲಿ ಕ್ರಿಶ್ಚಿಯನ್ಸ್ ದೊಡ್ಡ ಸಂಖ್ಯೆಯಲ್ಲಿದ್ದಾರೋ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೋವಾದಲ್ಲೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರ ನಾಯಕತ್ವವನ್ನು ಮೆಚ್ಚಿ. ಆಗ ಕರ್ನಾಟಕ ಏನು ವಿಭಿನ್ನವಾಗೇನಿಲ್ಲ, ರಾಜ್ಯದ ಜನ ನರೇಂದ್ರ ಮೋದಿಜಿ ಅವರ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ, ಮೆಚ್ಚಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಅನುಭವಿಸ್ತಾ ಇದ್ದಾರೆ, ಡಬಲ್ ಇಂಜಿನ್ ಸರ್ಕಾರದ ಕೆಲಸ ಕಾರ್ಯಗಳನ್ನು ಕೂಡ ನೋಡಿದ್ದಾರೆ. ಇವತ್ತು ವಿರೋಧ ಪಕ್ಷದವರು ಏನೇ ಬೊಬ್ಬೆ ಹೊಡೆದ್ರು ಕೂಡ ಇವತ್ತು ರಾಜ್ಯದ ಜನ ಇವತ್ತು ಬಿ ಜೆ ಪಿಗೆ ಆಶೀರ್ವಾದ ಮಾಡ್ತಾರೆ. ಮೋದಿಯವರ ನಾಯಕತ್ವ ಅಫ್ಕೋರ್ಸ್ ಇಡೀ ಜಗತ್ತೇ ಒಪ್ಕೊಂಡಾಗ ನಮ್ಮ ಭಾರತ ಏನು ವಿಶೇಷತೆ ಅಲ್ಲ, ರಾಜ್ಯ ಜನ ಕರ್ನಾಟಕನೂ ಕೂಡ ವಿಭಿನ್ನವಾಗೇನಿಲ್ಲ, ಇಡೀ ಕರ್ನಾಟಕದಲ್ಲೂ ಕೂಡ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಮೋದಿ 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 ಅಂತೇಳಿ ಇವತ್ತು ಜಪಾನ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ಕೆಲ 2-3 ತಿಂಗಳ ಹಿಂದ್ಗಡೆ ಅಥವಾ 4 ತಿಂಗಳ ಅನ್ಕೊಳ್ಳೋಣ, ಕೇಂದ್ರ ಬಿಜೆಪಿ ವಿಜಯೇಂದ್ರ ಅವ್ರನ್ನ ನಿರ್ಲಕ್ಷಿಸ್ತಾ ಇದೆ, ನಿರ್ಲಕ್ಷಿಸಲಾಗ್ತಿದೆ ಅನ್ನೋ ಆರೋಪ ಇತ್ತು. ಆದರೆ ಅಮಿತ್ ಶಾ ಅವರೇ ನಿಮ್ಮ ಮನೆಗೆ ಬಂದು ಬೊಕ್ಕೆಯನ್ನ ನಿಮ್ಮ ಕೈಯಿಂದ ತೆಗೆದುಕೊಳ್ಳೋ ಮೂಲಕ ಹೊಸ ಸಂದೇಶವನ್ನ ಕೊಟ್ಟರು, ಅದು ವಿರೋಧಿಗಳಿಗೆ ನೀಟಾಗಿ ಅರ್ಥ ಆಗಿದೆ. ನನ್ನ ಜೀವನದಲ್ಲಿ ಮರೆಯದೆ ಇರತಕ್ಕಂಥ ಒಂದು ಕ್ಷಣ ಅದು, ಒಂದು ನನ್ನ ಜೀವನದುದ್ದಕ್ಕೂ ಕೂಡ ನೆನ್ಪಿಟ್ಕೊಡೋಗಬೇಕಾಗಿರ್ತಕ್ಕಂಥ ಒಂದು ಗಳಿಗೆ ಅದು. ತುಂಬ ಸಂತೋಷ ಅಮಿತ್ ಶಾ ಜಿ ಅವರಿಗೆ ಬೊಕ್ಕೆ ಕೊಟ್ಟಿದ್ದು, ಒಂದು ಕಡೆ ಅವರಿಗೆ ಉಪಹಾರನೂ ಕೂಡ ಬಡಿಸ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪ. ಹಾಗಾಗಿ ಇವತ್ತು ಅಮಿತ್ ಶಾ ಜಿ ಅವರು ಮನೆಗೆ ಬಂದಿರತಕ್ಕಂಥ ಎಲ್ಲವೂ ಕೂಡ ಇದು ನನಗೊಂದು ರೀತಿ ಇನ್ನೂ ಹೆಚ್ಚೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಒಂದು ಪ್ರೇರಣೆ ಸಿಕ್ಕಿದೆ. ಸರ್, ಫೈನಲ್ ಎಷ್ಟು ನಿಮ್ಮ ನಂಬರ್? 140 ಸ್ಥಾನಗಳು ನಿಶ್ಚಿತವಾಗಿ ಗೆದ್ದೇ ಗೆಲ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.